ಇನ್ನೂ ಬದುಕಿನ ಹಾದಿಯಲ್ಲಿ ಯಶಸ್ಸಿನ ಮುಖ ನೋಡಲು ಆರಂಭಿಸಿದಂತ ಸುಶೀಲ್ ಗೌಡ ಅರಳುವ ಮೊದಲೇ ತಮ್ಮ ಜೀವವನ್ನ ಇಲ್ಲವಾಗಿಸಿದ್ದಾರೆ. ಜಿಮ್ನಲ್ಲಿ ಗಂಟೆಗಟ್ಟಲೆ ಬೆವರು ಹರಿಸಿ ಸದೃಢ ದೇಹ ಬೆಳೆಸ್ಕೊಂಡಿದ್ದಂತ ಅವರು ಮನಸ್ಸು ಮಾತ್ರ ದೇಹದಷ್ಟು ಗಟ್ಟಿಯಾಗಿರ್ಲಿಲ್ಲ ಅನ್ಸುತ್ತೆ. ಕೊರೋನಾ ವೈರಸ್ ಬಂದವರೆಲ್ಲ ಸಾಯೋದಿಲ್ಲ, ದೇಹದಲ್ಲಿ ಶಕ್ತಿ ಮಾತ್ರವಲ್ಲ ಮನಸ್ಸು ಗಟ್ಟಿಯಾಗಿರಬೇಕು, ಏನ್ ಬೇಕಾದ್ರೂ ಗೆಲ್ಬಹುದು ಅಂತ ಇತ್ತೀಚೆಗೆ ಕೊರೋನಾ ವೈರಸ್ ಗೆದ್ದು ಬಂದಂತ ಚಿತ್ರದುರ್ಗದ 96 ವರ್ಷದ ಅಜ್ಜಿ ಹೇಳಿರುವಂತ ಮಾತುಗಳು ವೈರಲ್ ಆಗ್ತಾ ಇದೆ. ಹೀಗಿರುವಾಗ ಬದುಕಿನ ಸವಾಲುಗಳನ್ನ ಎದುರಿಸೋದು ಇಷ್ಟು ಕಷ್ಟನಾ? ಸುಶೀಲ್ ಗೌಡ ಸಾವಿನ ಬಳಿಕ ಚರ್ಚೆ ಆಗ್ತಿರೋದು ಇದೇ ಸಂಗತಿ. ಅಷ್ಟು ಕಟ್ಟುಮಸ್ತಾಗಿ ದೇಹವನ್ನ ದಂಡಿಸಿ ದೃಢವಾಗಿಸಿಕೊಂಡಿದ್ದಂತ ಸುಶೀಲ್ ಮನಸ್ಸನ್ನ ಏನಕ್ಕೆ ಹೀಗೆ ದೃಢವಾಗಿಸಿಕೊಂಡಿಲ್ಲ ಅಂತ ಪ್ರಶ್ನೆಯಾಗಿ ಉಳಿದಿದೆ. ಮಂಡ್ಯದ ವಿವಿ ನಗರದ ಮೂಲದವರಾದಂತಹ ಸುಶೀಲ್ ಬೆಂಗಳೂರಿನಲ್ಲೇ ನೆಲೆಸಿದ್ರು. ಇಲ್ಲಿ ಧಾರವಾಹಿ ನಟನೆ, ಸಿನಿಮಾ ಆಸಕ್ತಿಯ ಕ್ಷೇತ್ರದಲ್ಲಿ ಅವಕಾಶವನ್ನ ಕೂಡ ಪಡ್ಕೊಂಡಿದ್ರು. ನಟ ದುನಿಯಾ ವಿಜಯ್ ಹೇಳಿರುವಂತೆ ಅವರಿಗೆ ಹೀರೋ ಆಗಿ ಬೆಳೆಯುವ ಅವಕಾಶಗಳಿತ್ತು. ಬಹುಶಃ ಸಲಗ ಚಿತ್ರ ಬಿಡುಗಡೆಯಾಗಿದ್ರೆ ಅವರಿಗೆ ಮತ್ತಷ್ಟು ಅವಕಾಶಗಳು ಸಿಗ್ತಾ ಇತ್ತು. ಸುಶೀಲ್ ಮುಖ್ಯವಾಗಿ ಕೆಲಸ ಮಾಡ್ತಿದ್ದು ಜಿಮ್ ಟ್ರೈನರ್ ಆಗಿ. ಜಯರಾಮ್ ಕಾರ್ತಿಕ್ ಸೇರಿದಂತೆ ಅನೇಕ ತಾರೆಯರು ಅವರ ಬಳಿ ಕಸರತ್ತಿನ ತಂತ್ರ ಕಲಿತಾ ಇದ್ದಾರೆ. ಜೆಕೆ ಹೇಳುವಂತೆ ಸುಶೀಲ್ ಬಹಳ ಪರಿಶ್ರಮಿ, ದೇಹದ ಸೌಂದರ್ಯದ ಬಗ್ಗೆ ಕಾಳಜಿ ಉಳ್ಳವರು, ಅದಕ್ಕಾಗಿ ಗಂಟೆಗಟ್ಟಲೆ ವರ್ಕೌಟ್ ಮಾಡ್ತಿರ್ತಾರೆ. ಸುಶೀಲ್ ಅವರ ಸಾಮಾಜಿಕ ಜಾಲತಾಣದಲ್ಲಿನ ಪೋಸ್ಟ್ಗಳೇ ಅವರು ಎಂತಹ ಫಿಟ್ನೆಸ್ ಫ್ರೀಕ್ ಅನ್ನೋದನ್ನ ಸಾರುತ್ತೆ. ಆದರೆ ಅವರಲ್ಲಿ ಬೇಸರ, ಹತಾಶೆ ಮೂಡಲಾರಂಭಿಸಿದ್ದು ಲಾಕ್ಡೌನ್ ಬಳಿಕ. ಲಾಕ್ಡೌನ್ ಬಳಿಕ ಜಿಮ್ಗಳು ಕ್ಲೋಸ್ ಮಾಡಬೇಕಾಗಿದ್ದರಿಂದ ಸುಶೀಲ್ ಮಾನಸಿಕವಾಗಿ ಕುಗ್ಗಿದ್ದಾರೆ ಅಂತ ಹೇಳಲಾಗ್ತದೆ. ಸದಾ ಜಿಮ್ನಲ್ಲಿ ವರ್ಕೌಟ್ ಮಾಡುವವರು ಅದಕ್ಕೆ ವಿಪರೀತ ಅಂಟುಕೊಂಡಿರ್ತಾರೆ. ನಮಗೆ ಇಷ್ಟವಾದ ಕೆಲಸವನ್ನ ಜನರು ಕಳೆದುಕೊಂಡಾಗ ಆಗುವ ಅನುಭವ ಅವರಿಗಾಗಿದೆ. ಬೆಂಗಳೂರಿನಲ್ಲಿ ಇರಲಾಗದೆ ಅವರ ಹುಟ್ಟೂರಿಗೆ ಮರಳಿದ್ದಾರೆ. ಅಲ್ಲಿ ಇದ್ದಾಗ ಅವರಿಗೆ ಬೆಂಗಳೂರು ಮತ್ತೆ ಜಿಮ್ ಮತ್ತಷ್ಟು ಕಾಡಿದೆ ಅನ್ಸುತ್ತೆ. 4 ತಿಂಗಳಿನಿಂದ ಕೆಲಸವಿಲ್ಲದೆ ಅವರು ಹತಾಶರು ಕೂಡ ಆಗಿದ್ದಾರೆ. 15 ದಿನಗಳ ಹಿಂದೆ ಅಷ್ಟೇ ಗೆಳೆಯರ ಬಳಿ ಅದನ್ನ ಹೇಳ್ಕೊಂಡಿದ್ರಂತೆ. ಎಲ್ಲವೂ ಓಪನ್ ಆಗ್ತಿದೆ, ಆದ್ರೆ ಜಿಮ್ ಮಾತ್ರ ಓಪನ್ ಮಾಡೋದಕ್ಕಾಗ್ತಿಲ್ಲ ಅನ್ನೋದು ಕೂಡ ಅವರಿಗೆ ಕಾಡಿದೆ. ಇತ್ತ ಸಿನಿಮಾಗಳ ಅವಕಾಶ ಕೂಡ ಸಿಗ್ತಾ ಇಲ್ಲ, ಇದೆಲ್ಲ ಅವನಿಗೆ ಬೇಸರ ಇತ್ತು ಅಂತ ಸ್ನೇಹಿತ ದರ್ಶನ್ ಕೂಡ ಹೇಳಿದ್ದಾರೆ. ಜಿಮ್ ಟ್ರೈನಿಂಗ್ ಅನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಂತ ಅವರು ಬೇರೆ ಇತರ ಚಟುವಟಿಕೆಗಳಿಗೆ ಸರ್ಕಾರ ಅನುಮತಿ ನೀಡಿದ್ರು, ಜಿಮ್ ತೆರೆಯಲು ಮಾತ್ರ ಅವಕಾಶ ಕೊಡ್ತಾ ಇಲ್ಲ ಏನಕ್ಕೆ ಅನ್ನೋದು ದಿನೇ ದಿನೇ ಖಿನ್ನತೆಗೆ ಒಳಗಾಗಿದ್ರು ಅಂತ ಹೇಳಲಾಗ್ತಿದೆ. ನನ್ನ ಸ್ನೇಹಿತರು ಧೈರ್ಯ ತುಂಬಿದ್ರು ಕೂಡ ಅದು ವರ್ಕ್ ಆಗಿಲ್ಲ. 3 ದಿನಗಳ ಹಿಂದೆ ಅಷ್ಟೇ ಸುಶೀಲ್ ನಾಪತ್ತೆ ಆಗಿದ್ರು. ಮನೆಯವರು, ಸ್ನೇಹಿತರು ಎಲ್ಲ ಕಡೆ ಹುಡುಕಿದ್ರು ಪ್ರಯೋಜನವಾಗಿರಲಿಲ್ಲ. ಮಂಡ್ಯದ ಇಂಡವಾಳು ಗ್ರಾಮದಲ್ಲಿರುವಂತಹ ಸ್ನೇಹಿತನ ಪಾಳು ಬಿದ್ದ ಮನೆಗೆ ಹೋಗಿದ್ರಂತೆ. ಇನ್ನು ಅಲ್ಲೇ ನೇಣು ಹಾಕೊಂಡಿದ್ದಾರೆ. ಮನೆಯ ಸಮೀಪ 2 ದಿನದಿಂದ ಬೈಕ್ ನಿಂತಿದ್ದನ್ನು ನೋಡಿದಂಥ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಅವರು ಬಂದು ಪರಿಶೀಲಿಸಿದಾಗ ಸುಶೀಲ್ ಆತ್ಮಹತ್ಯೆ ಪ್ರಕರಣ ಬೆಳಕಿಗೆ ಬಂದಿದೆ.